ಇನ್ನೇನು ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನ ಬಾಕಿ ಇದೆ ದೇಶದ ಎಲ್ಲಾ ಮನೆಗಳಿಗೂ ಕೂಡ ಮಂತ್ರಾಕ್ಷತೆಯನ್ನ ಕೊಡ್ಲಾಗ್ತಾ ಇದೆ ಅದು ಯಾಕೆ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಡೆಗೆ ಮಾತಾಡೋಣ ಅದಕ್ಕೂ ಮುಂಚೆ ಮಂತ್ರಾಕ್ಷತೆ ಎಷ್ಟು ಇಂಪಾರ್ಟೆನ್ಸ್ ಆಗತ್ತೆ ಮಂತ್ರಾಕ್ಷತೆ ಅಂದ್ರೆ ಯಾವ್ದೇ ಶುಭ ಕಾರ್ಯದಲ್ಲಿ ಯಾಕೆ ಮಂತ್ರಾಕ್ಷತೆಯನ್ನ ಕೊಡ್ತಾರೆ ಒಳ್ಳೆ ಪ್ರಶ್ನೆ ಮಂತ್ರಾಕ್ಷತೆ ಅಂದ್ರೆ ಏನು ಫಸ್ಟ್ ತಿಳ್ಕೊಬೋಣ ಈಗ ಮೊದಲನೇದಾಗಿ ಒಂದು ಮಣ್ಣಿನ ಮಡಕೆ ತಗೊಂಬಂದ್ ಕೊಡ್ತೀನಿ ಇದು ಏನು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ ಮಡಿಕೆ ಅಂತ ಹೇಳ್ತೀರಾ ಇಲ್ಲ ನಾನು ಮಣ್ಣು ಅಂತ ಹೇಳ್ತೀನಿ ನೀವ್ ಹೇಳಿದ್ ಸರಿಯಾ ನಾನು ಹೇಳಿದ್ ಸರಿನಾ ಅಂದ್ರೆ ನಾವಿಬ್ರು ಹೇಳಿದ್ದು ಸರಿನೆ ಅದರಲ್ಲಿ ಇರುವಂತಹ ಮೂಲ ವಸ್ತು ಮಣ್ಣೆ ಆದರೆ ಅದಕ್ಕೆ ಒಂದು ಆಕಾರ ಕೊಟ್ಟ ಕಾರಣದಿಂದ ಅದು ಮಡಿಕೆ ಆಗಿದೆ ಅದೇ ರೀತಿ ಎಷ್ಟೋ ಜನ ಅವರು ಇದು ಅಕ್ಕಿ ಇದು ಬೇರೆ ಏನು ಅಲ್ಲ ಅಂತಂದ್ರು ಅಕ್ಕಿಯೇ ನಾವೇನದು ಅಕ್ಕಿ ಅಲ್ಲ ಅಂತ ಹೇಳಲಿಲ್ಲ ಅಕ್ಕಿಗೆ ನಾವು ಮಂತ್ರ ಪುರಸ್ಸರವಾಗಿ ಒಂದಷ್ಟು ವಿಧಿವಿಧಾನ ನಂಬಿಕೆ ಇರೋರಿಗೆ ಮಾತ್ರ ನಂಬಿಕೆ ಇಲ್ದಿರೋರಿಗೆ ಅದು ಅಕ್ಕಿ ನಂಬ್ಕೆಳಿದ್ರಿಗೆ ಅದು ಮಂತ್ರ ಅಕ್ಷತೆ ಮನನಾಥ ತ್ರಾಯತೆ ಇದು ಮಂತ್ರಃ ಅಂತ ಮಂತ್ರ ಅಂತಂದ್ರೆ ಏನು ಮ ಅಕ್ಷತೆ ಅಂದ್ರೆ ಹೇಳ್ತೀನಿ ಮಂತ್ರ ಅಂದ್ರೆ ಮನನಾಥ ಯಾವುದನ್ನ ಪದೇ 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 ಮನನವನ್ನ ಮಾಡೋದ್ರಿಂದ ನಮ್ಮನ್ನ ಅದು ಮೇಲ್ಗಡೆ ಸ್ಥಿತಿಗೆ ಕೊಂಡೊಯ್ಯುತ್ತೆ ಅದು ಮಂತ್ರ ಹಾಗಾಗಿ ಅಂತಹ ಮಂತ್ರಗಳು ಯಾವ್ದಿದೆ ಅದನ್ನ ಹೇಳಿ ಅಕ್ಷತೆ ಕ್ಷತ ಅಂದ್ರೆ ತುಂಡು ಕ್ಷತವಾದದ್ದು ಅಲ್ಲದ್ದು ಯಾವ್ದಿದೆಯೋ ಅದು ಅಕ್ಷತೆ ಹಾಗಾಗಿ ಪೂರ್ಣವಾಗಿರುವಂತಹ ಅಕ್ಕಿ ಕಾಳನ್ನ ತಗೊಂಡು ಈ ಮಂತ್ರವನ್ನ ಹೇಳಿ ಅದನ್ನ ಪೂಜೆಯನ್ನ ಮಾಡಿ ಕೊಟ್ಟದ್ದಾದ್ರೆ ಅದು ದೇವರ ಆಶೀರ್ವಾದ ನಮಗೆ ಮಂತ್ರಾಕ್ಷತೆ ರೂಪದಲ್ಲಿ ಬರುತ್ತೆ ಅನ್ನುವಂಥದ್ದು ಹಿಂದೂಗಳ ನಂಬಿಕೆ ಹಿಂದೂಗಳಿಗೆ ಮಾತ್ರ ಅಥವಾ ನಂಬುವಂತವರಿಗೆ ಮಾತ್ರ ಹಾಗಾಗಿ ಭಗವಂತನ ಆಶೀರ್ವಾದ ಅವನ ಪಾದದಲ್ಲಿರುವಂತಹ ಒಂದು ಪುಷ್ಪದಲ್ಲಾಗಿರ್ಬೋದು ಅಥವಾ ಅವನಿಗೆ ಅರ್ಚನೆ ಮಾಡದಂತ ಅಕ್ಷತೆ ನಮಗೆ ದೇವರ ಪ್ರಸಾದ ಬರುತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ ಹಾಗೆ ಈಗ ವೈನ್ ಮತ್ತೆ ಬ್ರೆಡ್ ಅಲ್ಲಿ ಅವರು ಕ್ರೈಸ್ತರು ಅದು ಅವ್ರಿಗೆ ಪವಿತ್ರ ಅಂತ ನಂಬ್ತಾರೆ ಹಾಗೆ ಮೆಕ್ಕದಲ್ಲಿರುವಂತ ಒಂದು ಬಾವಿಯ ನೀರನ್ನ ಪವಿತ್ರ ಅಂತ ಮುಸಲ್ಮಾನರು ನಂಬ್ತಾರೆ ಹಾಗೆ ನಮ್ಗೆ ದೇವರ ಪಾದಕ್ಕೆ ಸಮರ್ಪಣೆ ಮಾಡಿರುವಂತಹ ಪುಷ್ಪ ಮತ್ತೆ ಮಂತ್ರಾಕ್ಷತೆ ಅನ್ನುವಂಥದ್ದು ನಮಗೆ ಮಹತ್ವ ಉಳ್ಳದ್ದು ಅಕ್ಷತೆ ಅನ್ಕೊಂಡ್ರೆ ಅದು ಮಂತ್ರಾಕ್ಷತೆ ಆಗ್ತದೆ ಅಕ್ಕಿ ಅಂದ್ಕೊಂಡ್ರೆ ಅದು ಅಕ್ಕಿ ಅಕ್ಕಿಯ ಕೆಲಸ ಮಾಡ